ಇನ್ನು ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಎನ್ನುವ ಸರ್ಕಾರದ ಆದೇಶ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತು. ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿ ಆರ್ ಅಶೋಕ್ ತರಾಟೆಗೆ ತೆಗೆದುಕೊಂಡು ಸರ್ಕಾರಕ್ಕೂ ಅಧಿಕಾರಿಗಳಿಗೂ ಸಂಪರ್ಕ ತಪ್ಪಿ ಹೋಗಿದೆ. ಮೊನ್ನೆ ಮಣಿವಣ್ಣನ್ ಏನೋ ಆದೇಶ ಮಾಡಿದ್ರು, ಈಗ ಈ ಸುತ್ತೋಲೆ ಹೊರಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಏನಾಗಿದೆ ಅಂತ ಪ್ರಶ್ನಿಸಿದ್ದಾರೆ ಆರ್ ಅಶೋಕ್. ಅಶೋಕ್ ಮಾತಿಗೆ ವಿಜಯೇಂದ್ರ ಧ್ವನಿಗೂಡಿಸಿದ್ರು. ಶಿಕ್ಷಣ ಸಚಿವರ ಕ್ಷಮೆಗೆ ಆಗ್ರಹಿಸಿದ್ದಾರೆ ವಿಜಯೇಂದ್ರ. ರಾಷ್ಟ್ರಕವಿ ಜ್ಞಾನಪೀಠ ಪುರಸ್ಕೃತರಾದಂಥ ಡಾಕ್ಟರ್ ಕುವೆಂಪು ಅವರ ಜಯ ಭಾರತೆ ಜನನಿ ತನುಜಾತೆ ಈ ಕವನವನ್ನ ಪಾಟೀಲ್ರೆ, ನಮಗಿಂತ ಜಾಸ್ತಿ ಕನ್ನಡ ಹುಬ್ಬಳ್ಳಿಯವರು ನೀವು. ಇದನ್ನ ನಾವು ಎಲ್ಲ 2004 ನೀವು ಮಂತ್ರಿ ಆಗಿದ್ದೀರಿ. ಕನ್ನಡ ಬರಲ್ಲ ಅವ್ರಿಗೆ. ಅವಾಗ ಸರ್ಕಾರ ಆದೇಶ ಮಾಡ್ತೀವಿ ಎಲ್ಲ ಶಾಲೆಗಳಲ್ಲೂ ಇದನ್ನ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಹೇಳಬೇಕು ಅಂತ ಮಾಡಿದ್ರು. ಈಗ ಆದೇಶ ಮಾಡಿ 2001 ಈಗ 1-2 ಆದೇಶ ಮಾಡಿ ಇದನ್ನ ಸರ್ಕಾರದ ಇವ್ರು ಮಾತ್ರ ಹೇಳಬೇಕು, ಪ್ರೈವೇಟ್ ಶಾಲೆಗಳಲ್ಲಿ ಏನು ಹೇಳಂಗಿಲ್ಲ ಅಂತಾರೆ. ಏನು ಇದು ಉಚ್ಚಾಟನ? ಇದು ಇಲಾಖೆ ಇರುವಂತದ್ದು, ಪ್ರೈವೇಟ್ ಶಾಲೆಗೂ ಅದೇ ಎಜುಕೇಶನ್ ಡಿಪಾರ್ಟ್ಮೆಂಟೇ ಇರೋದು. ಪ್ರೈವೇಟ್ ಶಾಲೆಗಳು ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟು, ಎಜುಕೇಶನ್ ಪಾಲಿಸಿ ಪರ್ಮಿಷನ್ ತಗೊಬೇಕಾದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದಾನೇ ಪರ್ಮಿಷನ್ ತಗೊಬೇಕು. ಏನ್ ಕುವೆಂಪು ಅವ್ರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರ್ಯಾರೋ ಮಣಿವಣ್ಣನ ಆ ಬೋರ್ಡ್ಗಳನ್ನೆಲ್ಲ ಜ್ಞಾನ ದೇಗುಲ ಕೈ ಅದನ್ನ ತೆಗೆದಾಕಿದ್ರಿ, ತಿರ್ಗಾ ಗಲಾಟೆ ಆದ್ಮೇಲೆ ಅದನ್ನ ಹಾಕ್ತೀನಿ ಅಂತ ಹೇಳಿದ್ರಿ. ಈಗ ಇದನ್ನ ಕೊಡಿ ಪಾಟೀಲ್ರು, ಕೊಡಿ ಒಂದ್ ನಿಮಿಷ ಸರ್, ಕೊಡ ಕೊಡ ಪರಮೇಶ್ವರ್ ಅವ್ರಿಗೆ ಒಂದು ಕೊಡು. ಆಯ್ತು, ಈಗ ಅಲ್ಲ ಗೊತ್ತಾಗ್ಲಿ ಏನಿದು, ನಾವು ಸಹಮತ ಇದೆ ನಿಮ್ಮ ಜೊತೆ. ನಾವು ಇಲಾಖೆ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.